वेलकम बैक टू माय यूट्यूब चैनल इवत्तिन ई ओंदु वीडियोदल्लि नावु 2019 मार्च नल्लि नडेदिरुवंतह पीयूसी द्वितीय परीक्षेयल्लि कन्नडदल्लि 100 100 अंकवन्न पडेदिरुवंत ओब्ब विद्यार्थिय उत्तर पत्रिकेयन्न विश्लेषिसोण अंद्रे नोडोण याव रीति उत्तरगळन्न बरियलागिदे मत्तु संपूर्ण अंकगळन्न पडेयलिक्के याव रीति उत्तरगळन्न ಒಬ್ಬ ವಿದ್ಯಾರ್ಥಿ ಬರಿಬೇಕು ಅನ್ನೋದನ್ನು ಈ ಒಂದು ಉತ್ತರ ಪತ್ರಿಕೆಯನ್ನು ಅನಲೈಸ್ ಡಿಸ್ಕಸ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಈ ಒಂದು ವಿಡಿಯೋ ನೋಡೋಣ ನಾಳೆ ಇನ್ನೊಂದು ಉತ್ತರ ಪತ್ರಿಕೆಯನ್ನು ಈ ಒಂದು ಉತ್ತರ ಪತ್ರಿಕೆಯೊಂದಿಗೆ ಹೋಲಿಕೆ ಮಾಡಿ ನೋಡೋಣ ಯಾವ ರೀತಿ ಯಾವ ಕಾರಣಗಳಿಂದ ಆ ಉತ್ತರಗಳನ್ನು ಅಂಕಗಳನ್ನು ಉತ್ತರಗಳಿಗೆ ಕಡಿಯಲಾಗಿದೆ ಮತ್ತು ಯಾವ ಉತ್ತರಗಳಿಗೆ ಪೂರ್ಣ ಅಂಕಗಳನ್ನು ಸಹ ಕೊಡಲಾಗಿದೆ ಅನ್ನೋದನ್ನು ಕೂಡ ನಾವು ಅಲ್ಲಿ ನೋಡೋಣ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇವಲ ಈ ಉತ್ತರ ಪತ್ರಿಕೆಯನ್ನು ನಾವು ಚರ್ಚೆ ಮಾಡೋಣ ಮೊದಲು ಇಲ್ಲಿ ನೀವು ನೋಡಬಹುದು ಈ ಒಂದು ಉತ್ತರ ಪತ್ರಿಕೆಗೆ 100 100 ಅಂಕಗಳನ್ನು ಕೊಡಲಾಗಿದೆ ಇದು 2019 ಮಾರ್ಚ್ ಅಲ್ಲಿ ಒಂದು ಉತ್ತರ ಪತ್ರಿಕೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನಾವೇನು ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ನೋಡ್ಕೋಬಹುದು ಒಂದು ಅಂಕದ ಪ್ರಶ್ನೆಗಳಿಗೆ ಯಾವಾಗಲೂ ಕನ್ನಡದಲ್ಲಿ ಸಂಪೂರ್ಣ ವಾಕ್ಯದಲ್ಲಿ ಬರೀಬೇಕು ನಾವು ಇತರೆ ಒಂದು ಸಬ್ಜೆಕ್ಟ್ಗಳಲ್ಲಿ ಅಂದರೆ ಜಾಗ್ರಫಿ ಆಗಿರಬಹುದು ಹಿಸ್ಟ್ರಿ ಆಗಿರಬಹುದು ಇಕನಾಮಿಕ್ಸ್ ಆಗಿರಬಹುದು ಇವೆಲ್ಲದರಲ್ಲಿ ನೀವು ಒಂದು ವರ್ಡ್ನಲ್ಲಿ ಉತ್ತರವನ್ನು ಬರೆದ್ರೆ ನಮಗೆ ಸಂಪೂರ್ಣ ಅಂಕ ಕೊಡಲಾಗುತ್ತೆ ಆದರೆ ಕನ್ನಡದಲ್ಲಿ ಹಾಗಿಲ್ಲ ಕನ್ನಡದಲ್ಲಿ ಸಂಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಮತ್ತು ನಿಖರವಾದ ಸ್ಪಷ್ಟವಾದ ಉತ್ತರವನ್ನು ನೀವು ಬರೀಬೇಕು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೋಡಬಹುದು ನೀವು ಎರಡು ಅಂಕದ ಪ್ರಶ್ನೆಗಳಿಗೆ ಇಷ್ಟೊಂದು ಉದ್ದವಾದಂತ ಉತ್ತರವನ್ನು ಬರೆಯುವಂತ ಅವಶ್ಯಕತೆ ಇಲ್ಲ ಇವು ನೀವು ಈ ಉತ್ತರವನ್ನು ವಿಡಿಯೋ ಪಾಸ್ ಮಾಡಿ ಓದಿ ಇದನ್ನು ಸಾಧ್ಯವಾದರೆ 3-5 ಲೈನ್ಗಳಲ್ಲಿ ಮ್ಯಾಕ್ಸಿಮಮ್ 5 ಲೈನ್ಗಳಲ್ಲಿ ಅದು 3-5 ಹೆಚ್ಚಿಗೆ ಇರಬೇಕು 5-5 ಕಡಿಮೆ ಇರುವಂತ ಸಾಧ್ಯ ಮಾಡಿ 3-5 ಲೈನ್ಗಳಲ್ಲಿ ಬರಿಬೇಕು ಇಷ್ಟು ಉದ್ದ ಬರೆಯುವಂತ ಅವಶ್ಯಕತೆ ಇಲ್ಲ ನೀವು ನೋಡಬಹುದು ಉಳಿದಿರುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿದ್ಯಾರ್ಥಿ 3-4 ವಾಕ್ಯಗಳಲ್ಲಿ ಬರಿದಾನೆ ಇಲ್ಲಿ ಎಕ್ಸ್ಟ್ರಾ ಅನ್ನ ಬರಿಲಾಗಿದೆ ನಾನು ಏನು ಹೇಳ್ತೀನಿ ಅಂದ್ರೆ ನೀವು ಯಾವಾಗಲೂ ಬಿಗಿನಿಂಗ್ನಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದು ನಿಮಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಯಾಕಂದರೆ ನೀವು ಎಕ್ಸ್ಟ್ರಾ ಎಂಡ್ನಲ್ಲಿ ಟೈಮ್ ಉಳಿದ್ರೆ ಎಕ್ಸ್ಟ್ರಾನ ಒಂದಲ್ಲ ಉಳಿದಿರುವಂಥ ಎಲ್ಲ ಕ್ವೆಶನ್ಗಳನ್ನು ಅಟೆಂಪ್ಟ್ ಮಾಡಿ ಆದರೆ ಬಿಗಿನಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅದು 2 ಅಂಕದ ಪ್ರಶ್ನೆ ಆಗಿರ್ಬೋದು 4 ಅಂಕದಾಗಿರ್ಬೋದು ಸಂದರ್ಭ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅವುಗಳನ್ನು ಬಿಗಿನಿಂಗ್ನಲ್ಲಿ ಎಕ್ಸ್ಟ್ರಾ ಬರೀಲಿಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಇದನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡಿ ಇದನ್ನು ಬರೀರಿ ಕೊನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಮಿಸ್ ಆಯಿತು ಅಂದರೆ ಅಲ್ಲಿ ನಿಮಗೆ ಅಂಕಗಳು ಹೋಗುತ್ತೆ 100-100 ಅಂಕಗಳನ್ನು ಪಡೆಯುವಂಥ ಒಂದು ಇಚ್ಛೆ ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಅಂಕಗಳನ್ನು ಕಳ್ಕೋಬಹುದು ಹಾಗಾಗಿ ಇವುಗಳನ್ನು ಎಕ್ಸ್ಟ್ರಾ ಕ್ವೆಶನ್ಗಳನ್ನು ಬಿಗಿನಿಂಗ್ನಲ್ಲಿ ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ನಿಮಗೆ ಗೊತ್ತಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದಕ್ಕೆ ನಿಖರವಾಗಿ ಉತ್ತರಗಳನ್ನು ಬರೆದು ಮುಂದಿನ ಪ್ರಶ್ನೆಗಳಿಗೆ ಹೋಗುವುದು ಬಹಳ ಒಂದು ಚಲೋ ಅಂತ ನಾನು ಹೇಳ್ತೀನಿ ಇದೇ ರೀತಿ ಇಲ್ಲಿಯೂ ಸಹಿತ ನೀವು ನೋಡ್ಬೋದು 2 ಅಂಕದ ಪ್ರಶ್ನೆಗಳಿಗೆ 3-5 ಮ್ಯಾಕ್ಸಿಮಮ್ 5 ಲೈನ್ಗಳಲ್ಲಿ ಉತ್ತರವನ್ನು ಬರೀಲಾಗಿದೆ ಅದಕ್ಕಿಂತ ಹೆಚ್ಚಿಗೆ ಒಂದು ಲೈನ್ಸ್ಗಳಲ್ಲಿ ಬರೀಲಿಕ್ಕೆ ಹೋಗಬೇಡಿ ಅದು ಟೈಮ್ ವೇಸ್ಟ್ ಆಗುತ್ತೆ ಎನರ್ಜಿ ವೇಸ್ಟ್ ನಿಮಗೆ ಅಷ್ಟು ಕ್ವೆಶನ್ಸ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಸಮಯ ಉಳಿಯದೆ ಇರಬಹುದು ಈ ವಿಡಿಯೋನ ನೀವು ಪಾಸ್ ಮಾಡಿ ಉತ್ತರಗಳನ್ನು ಓದಿ ಇಲ್ಲಿ ನೀವು ಹ್ಯಾಂಡ್ ರೈಟಿಂಗನ್ನು ನೋಡಬಹುದು ಬಹಳ ಚಲೋ ಹ್ಯಾಂಡ್ ರೈಟಿಂಗ್ ಇದೆ ನೀವು ಹ್ಯಾಂಡ್ ರೈಟಿಂಗ್ ಅಟ್ಲೀಸ್ಟ್ ಓದಲಿಕ್ಕೆ ಸಾಧ್ಯ ಆಗಬೇಕು ಅಲ್ಲಿ ಮೌಲ್ಯಮಾಪನ ಮಾಡುತ್ತಿರುವಂತಹ ಮೌಲ್ಯಮಾಪಕರಿಗೆ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗನ್ನು ನೋಡಿದಾಗ ಅವರಿಗೆ ಓದೋದ್ರಲ್ಲಿ ಯಾವುದೇ ಸಮಸ್ಯೆಗಳು ಬರಬಹುದು ಅಂದಾಗ ಅವರು ನಿಮಗೆ ಸಂಪೂರ್ಣ ಅಂಕಗಳನ್ನು ಕೊಡ್ತಾರೆ ಒಂದು ವೇಳೆ ನಿಮ್ಮ ಒಂದು ಬರವಣಿಗೆಯಲ್ಲಿ ಏನಾದರೂ ಅವರಿಗೆ ಅರ್ಥ ಆಗದೇ ಇದ್ದರೆ ಅವರಿಗೆ ನೀವು ಬರೆದಿರೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ನೀವು ಅಂಕಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಇನ್ನು ನೆಕ್ಸ್ಟ್ ನಾವು ಸಂದರ್ಭಗಳನ್ನು ಯಾವ ರೀತಿ ಉತ್ತರ ಬರೀಬೇಕು ಅಂತ ನೋಡೋಣ ಇಲ್ಲಿ ನೀವು ನೋಡಬಹುದು ಈ ಒಂದು ವಿದ್ಯಾರ್ಥಿ
ಸರಿಯಾಗಿ ಇಲ್ಲಿ ಬಾಕ್ಸಸ್ಗಳನ್ನು ಹಾಕಿ ಆಯ್ಕೆ ಸಂದರ್ಭ ವಿವರಣೆ ಈ ರೀತಿ ಬರೆದಿದ್ದಕ್ಕೆ ಈ ಒಂದು ವಿದ್ಯಾರ್ಥಿಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಸಂದರ್ಭಕ್ಕೆ ಮೂರಕ್ಕೆ ಮೂರು ಅಂಕಗಳನ್ನು ಕೊಡಲಾಗಿದೆ. ನಾವು ಪ್ರಯತ್ನವನ್ನು ಮಾಡೋಣ ಯಾವ ರೀತಿ ಉತ್ತರವನ್ನು ಬರೆಯಲಾಗಿದೆ ಅನ್ನೋದನ್ನು. ಈ ಒಂದು ಮೊದಲ ಬಾಕ್ಸ್ನಲ್ಲಿ ನೀವು ಮುಖ್ಯವಾಗಿ ಮೂರು ಅಂಶಗಳನ್ನು ಬರಿಬೇಕು. ಮೊದಲು ನೀವು ಇಲ್ಲಿ ಕವಿಯ ಹೆಸರನ್ನು ಬರಿಬೇಕು. ಈ ಒಂದು ಆಯ್ಕೆಯಲ್ಲಿ ಕವಿಯ ಹೆಸರು ಬರೆದ ನಂತರ ಯಾವ ಒಂದು ಕೃತಿಯಿಂದ ಈ ಒಂದು ಪ್ರಶ್ನೆಯನ್ನ ಯಾವ ಒಂದು ಕೃತಿಯಿಂದ ಈ ಪ್ರಶ್ನೆ ಕೇಳಲಾಗಿದೆಯಲ್ಲ, ಈ ಪ್ರಶ್ನೆಯ ಒಂದು ಅಧ್ಯಾಯ ಇದೆಯಲ್ಲ, ಆ ಅಧ್ಯಾಯವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಆ ಕೃತಿಯ ಹೆಸರನ್ನು ನೀವು ಬರೀಬೇಕು. ಅದರ ನಂತರ ಈ ಒಂದು ಪ್ರಶ್ನೆ ಯಾವ ಅಧ್ಯಾಯ ಅಥವಾ ಪದ್ಯ ಭಾಗ ಅಥವಾ ಕೃಷ್ಣೇಗೌಡನ ಆನೆ ಇದ್ರೆ ಆ ಒಂದು ಹೆಸರು ಅದರ ಹೆಸರನ್ನು ನೀವಿಲ್ಲಿ ಬರೀಲೇಬೇಕು. ಅದು ಗದ್ಯ ಆಗಿರಬಹುದು, ಪದ್ಯ ಅಥವಾ ನಾಟಕ ಆಗಿರಬಹುದು. ಈ ಮೂರು ಪಾಯಿಂಟ್ಸ್ಗಳು ನಿಮ್ಮ ಆಯ್ಕೆಯಲ್ಲಿ ಇರಬೇಕು. ನೀವಿಲ್ಲಿ ನೋಡಬಹುದು, ಈ ವಿಡಿಯೋನ ಪಾಸ್ ಮಾಡಿ ಈ ಮೂರು ಪಾಯಿಂಟ್ಸ್ಗಳನ್ನು ಆಯ್ಕೆಯಲ್ಲಿ ಬರೀಲಾಗಿದೆ. ನಂತರ ಸಂದರ್ಭದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ಕವಿ ಹೇಳಿದ್ದಾರೆ ಅನ್ನೋದನ್ನು ಬರೀಬೇಕು. ನೀವು ಉದಾಹರಣೆಗೆ ಈ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಕವಿಯವರು ಈ ಮಾತನ್ನು ಯಾವಾಗ ಹೇಳಿದರು ಅಂದರೆ ದುಷ್ಟಜನರ ಗುಣಗಳನ್ನು ಮತ್ತು ಜಾಲಿಯ ಮರದ ಗುಣಗಳು ಮತ್ತು ದುಷ್ಟಜನರ ಗುಣಗಳನ್ನು ಹೋಲಿಕೆ ಮಾಡುವಾಗ ಈ ಒಂದು ಮಾತನ್ನು ಅವರು ಹೇಳಿದರು. ಅದನ್ನು ಸಂದರ್ಭದಲ್ಲಿ ಇಷ್ಟನ್ನು ಮಾತ್ರ ಬರೆಯಬೇಕು. ಮೂರು ನಾಲ್ಕು ವಾಕ್ಯಗಳಲ್ಲಿ ಇದನ್ನು ನೀವು ಬರೆದ ನಂತರ ಇದನ್ನೇ ನೀವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕು. ನೀವು ಈ ವಿಡಿಯೋ ಪಾಸ್ ಮಾಡಿ ಇದನ್ನು ಓದ್ಬೋದು, ಇದನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಬೇಕು. ಇಲ್ಲಿ ನೋಡಿ ಒಂದು ಸಂದರ್ಭವನ್ನು ಒಂದೂವರೆ ಪುಟದಲ್ಲಿ ಇಲ್ಲಿ ಬರೆಯಲಾಗಿದೆ. ನೀವು ಒಂದೂವರೆ ಪುಟದಲ್ಲಿ ಒಂದು ಸಂದರ್ಭಕ್ಕೆ ಉತ್ತರವನ್ನು ನೀವು ಬರೀಲೇಬೇಕು. ಅಂದಾಗ ಮೂರಕ್ಕೆ ಮೂರು ಅಂಕಗಳನ್ನು ನಿಮಗೆ ಸಂಪೂರ್ಣವಾಗಿ ಕೊಡಲಾಗುತ್ತೆ. ಉಳಿದಿರುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ವಿಡಿಯೋನ ಪಾಸ್ ಮಾಡಿ ಓದಿ ನೋಡಿ. ಇಲ್ಲಿಯೂ ಸಹಿತ ಕವಿಯ ಹೆಸರು, ಕೃತಿಯ ಹೆಸರು ಮತ್ತು ಅದು ಪದ್ಯ ಭಾಗ ಅಥವಾ ಗದ್ಯ ಭಾಗ ಅದರ ಒಂದು ಹೆಸರನ್ನು ಇಲ್ಲಿ ಬರೆಯಲಾಗಿದೆ. ನಂತರ ಸಂದರ್ಭ ಮತ್ತು ಅದೇ ಸಂದರ್ಭದ ಒಂದು ವಿವರಣೆಯನ್ನು ಇಲ್ಲಿ ಬರೆಯಲಾಗಿದೆ. ಇದು ಗದ್ಯ ಭಾಗದಿಂದ ಬಂದಿರುವಂತಹ ಸಂದರ್ಭಗಳು. ಇದಕ್ಕೂ ಕೂಡ ಗದ್ಯ ಭಾಗದ ಹೆಸರು, ಕವಿ, ಕೃತಿಯ ಹೆಸರನ್ನು ಇಲ್ಲಿ ಸಂದರ್ಭ ಮತ್ತು ನಂತರ ಇಲ್ಲಿ ವಿವರಣೆಯನ್ನು ಇಲ್ಲಿ ಬರೆಯಲಾಗಿದೆ. ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬ ಒಂದು ನಾಟಕದಿಂದ ಬಂದಿರುವಂತಹ ಸಂದರ್ಭ. ಇದಕ್ಕೂ ಸಹಿತ ಅದೇ ರೀತಿ ಬರೆಯಲಾಗಿದೆ. ಇನ್ನು ನಾವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನೀವು ಇಲ್ಲಿ ನೋಡಬಹುದು ಒಂದರಿಂದ ಒಂದೂವರೆ ಪುಟ. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾರೆ ಎಷ್ಟು ಪುಟಗಳನ್ನು ಬರಿಬೇಕು ಅಂತ. ಒಂದರಿಂದ ಒಂದೂವರೆ ಪುಟ ಸಾಕು, ಇಷ್ಟು ಮ್ಯಾಕ್ಸಿಮಮ್ ಒಂದೂವರೆ ಪುಟ ಇರಬಹುದು. ಅದಕ್ಕಿಂತ ಹೆಚ್ಚಿಗೆ ಅದು ಬಹಳ ಟೈಮ್ ತಗೊಳುತ್ತೆ. ನೀವು ಒಂದೂವರೆ ಪುಟದಲ್ಲಿ ಸುಲಭವಾಗಿ ಸಾಧ್ಯವಾದರೆ ಒಂದೇ ಪುಟದಲ್ಲಿ ಸಹ ನೀವು ಬರೀಬಹುದು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು. ಇಲ್ಲಿ ನೋಡ್ಬೋದು ನೀವು ಕೀವರ್ಡ್ಸ್ಗಳನ್ನು ಎಕ್ಸ್ಪ್ಲನೇಷನನ್ನು ಸರಿಯಾಗಿ ಬರೀಬೇಕು ಮತ್ತು ಇಲ್ಲಿ ಕೀವರ್ಡ್ಸ್ ಕೀ ಪಾಯಿಂಟ್ಸ್ಗಳನ್ನು ಅಥವಾ ಕೀವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಲಾಗಿದೆ. ನೀವು ಈ ರೀತಿ ಅಂಡರ್ಲೈನ್ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡುವಾಗ ಅವರ ಒಂದು ಏನು ಗಮನ ಇದೆಯಲ್ಲ ಅದು ನೇರವಾಗಿ ಇಲ್ಲಿ ಹೋಗುತ್ತೆ. ಅವರು ಈ ಒಂದು ಪಾಯಿಂಟ್ಸ್ಗಳನ್ನು ನೋಡಿದಾಗ ನಿಮಗೆ ನೇರವಾಗಿ ನಾಲ್ಕು ಅಂಕಗಳನ್ನ ಕೊಡ್ತಾರೆ. ಸಾಧ್ಯವಾದರೆ ಅಂಡರ್ಲೈನ್ ಮಾಡಿ ಹ್ಯಾಂಡ್ ರೈಟಿಂಗನ್ನು ಸ್ವಲ್ಪ ಚಲೋ ಬರೀಬೇಕು. ಉಳಿದಿರುವಂಥ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸಹ ನೀವು ನೋಡ್ಬೋದು. ಅದೇ ರೀತಿ ಇಲ್ಲಿ ಅಂಡರ್ಲೈನ್ ಸಹ ಮಾಡಲಾಗಿದೆ. ಅರ್ಧ ಪುಟ, ಒಂದು ಪುಟ, ಒಂದೂವರೆ ಪುಟ ಬರೆಯಲಾಗಿದೆ. ಈ ಒಂದು ವಿದ್ಯಾರ್ಥಿ ಒಂದೂವರೆ ಪುಟವನ್ನು ಬರೀದಾನೆ, ಅದಕ್ಕೆ ಸಂಪೂರ್ಣ ಅಂಕಗಳನ್ನು ಕೊಡಲಾಗಿದೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಒಂದೇ, ಪ್ರತಿಯೊಂದು ಉತ್ತರದಲ್ಲಿ ಕೂಡ ಕೀ ಪಾಯಿಂಟ್ಸ್ಗಳನ್ನು ಕೀ ವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಲಾಗಿದೆ. ಅಷ್ಟನ್ನು ನೀವು ಗಮನಿಸಬೇಕು. ಇದು ನಾಲ್ಕು ಅಂಕದ ಪ್ರಶ್ನೆ, ಇದನ್ನು ಸಹ ಒಂದೂವರೆ ಪುಟದಲ್ಲಿ ಇದಕ್ಕೆ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ವಿಡಿಯೋನ ಪಾಸ್ ಮಾಡಿ ಓದ್ತಾ ಹೋಗಿ, ಅಂದಾಗ ಮಾತ್ರ ನಿಮಗೆ ಇದರಿಂದ ಸಹಾಯ ಆಗುತ್ತೆ. ಇದು ಕೃಷ್ಣೇಗೌಡನ ಆನೆಯಿಂದ ಬಂದಿರುವಂಥ ನಾಲ್ಕು ಅಂಕದ ಪ್ರಶ್ನೆ.
ಬಹಳ ಇಂಪಾರ್ಟೆಂಟ್ ಗ್ರಾಮರ್, ಇದು ವ್ಯಾಕರಣ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ನೀವು ಕನ್ನಡದಲ್ಲಿ 100 ಅಂಕಗಳನ್ನು ಅಂಕಗಳನ್ನು ಪಡೀಬೇಕು ಅಂದರೆ ಇಂತಹ ಒಂದು ಗ್ರಾಮರನ್ನು ನೀವು ಸರಿಯಾಗಿ ಪ್ರಿಪೇರ್ ಆಗಬೇಕು. ಇಲ್ಲಿ ನಿಮಗೆ 1 ಅಂಕ 2 ಅಂಕಗಳ ಹೋಗುವಂಥ ಸಾಧ್ಯತೆ ಬಹಳ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪದಗಳ ಅರ್ಥವನ್ನು ಬರೀರಿ. ಪುಳಕ ಅನ್ನುವಂಥ ಪದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರ ಅರ್ಥ ಗೊತ್ತಿರುವುದಿಲ್ಲ. ಅದೇ ರೀತಿ ಇಲ್ಲಿ ನಾನಾರ್ಥಗಳನ್ನು ಬರೀರಿ. ಇಲ್ಲಿ ನಾನಾರ್ಥಗಳನ್ನು ನೀವು ಅಟ್ಲೀಸ್ಟ್ 2-3 ಬರೀಬೇಕು. ಒಂದು ಶಬ್ದಕ್ಕೆ 2-3 ನಾನಾರ್ಥಗಳನ್ನು ಬರೀಬೇಕು. ಈ ರೀತಿ ಈ ಗ್ರಾಮರ್ಸ್ ಇದೆಯಲ್ಲ, ಇದು ವ್ಯಾಕರಣವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಅಧ್ಯಾಯದಲ್ಲಿ ಇರುವಂಥ ಶಬ್ದಗಳಿಂದನೇ ಸಹ ಶಬ್ದಗಳಿಂದಲೇ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 100ಕ್ಕೆ 100 ಪಡಿಬೇಕು ಅಂದರೆ ನೀವು ಇಲ್ಲಿ ಗ್ರಾಮರ್ ಸೆಕ್ಷನ್ನಲ್ಲಿ ನಿಮಗೆ 10 ಅಂಕಗಳು ಇರುತ್ತೆ. 10ಕ್ಕೆ 10 ಅಂಕಗಳನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು. ನಂತರ ಇಲ್ಲಿ ಪದ್ಯಭಾಗದ ವಿವರಣೆ. ಪದ್ಯಭಾಗದ ವಿವರಣೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಪದ್ಯಭಾಗವನ್ನು ಬರೆಯುವಾಗ ಇಲ್ಲಿ ಮೊದಲು ನೀವು ಅದಕ್ಕೆ ಇದು ಇಂಟ್ರಡಕ್ಷನ್ ಅಂತ ನಾವು ಹೇಳ್ಬೋದು. ಈ ಇಂಟ್ರಡಕ್ಷನ್ನಲ್ಲಿ ನೀವು 3 ಪಾಯಿಂಟ್ಸ್ಗಳಲ್ಲಿ ಮುಖ್ಯವಾಗಿ ಇರಬೇಕು. ಆ ಪದ್ಯವನ್ನು ಬರೆದಿರುವಂಥ ಕವಿ ಮತ್ತು ಆ ಪದ್ಯವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನಂತರ ಆ ಪದ್ಯಭಾಗ ಒಂದು ಪದ್ಯಭಾಗದಲ್ಲಿ ಕೊಟ್ಟಿರುವಂಥ 4 ಲೈನ್ಸ್ಗಳಿದೆಯಲ್ಲ, ಅದು ಯಾವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ 3 ಪಾಯಿಂಟ್ಸ್ಗಳು ನಿಮ್ಮ ಒಂದು ಈ ಇಂಟ್ರಡಕ್ಷನ್ ಪಾರ್ಟ್ನಲ್ಲಿ ಇರಬೇಕು. ಇದರ ನಂತರ ನೀವು ಇಲ್ಲಿ ಎಕ್ಸ್ಪ್ಲನೇಷನನ್ನು ಬರೀತಾ ಹೋಗಿ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನನ್ನು ಬರೀಲಾಗಿದೆ. ಇದನ್ನು ಕೂಡ ನೀವು 1.5 ಪುಟ ಬರೀಬೇಕು. 1.5 ಪುಟ ಆದರೆ ಸಾಕು ಮ್ಯಾಕ್ಸಿಮಮ್. ಕೊನೆಯಲ್ಲಿ ಸ್ವಲ್ಪ ಅದನ್ನು ಸಮರೈಸ್ ಮಾಡಿ, ಏನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀರಿ ಅನ್ನೋದನ್ನು ಮರಳಿ ಅದೇ ನೀವು ಒಂದು ಸಲ ಇಲ್ಲಿ ಸಿಂಪಲ್ ಆಗಿ ಬರೀಬೇಕು. ಆ ಒಂದು ಪದ್ಯಭಾಗದಲ್ಲಿ ಏನು ಅರ್ಥವನ್ನು ಕವಿ ಹೇಳ್ತಾ ಇದ್ದಾನೆ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಥಿತಿಯ ಪತಿಭಕ್ತಿ ಮನೋಶ್ಚಲತೆ ಸ್ಥಿರ ಮನಸ್ಥಿತಿ ಕೂಡ ರಾವಣನಿಗೆ ಮನಸ್ಸು ಕದಡಿದ ನೀರು ತಿಳಿಯಾಗುವಂತೆ ತನಗೆ ತಾನೇ ತಿಳಿಯಾಗುತ್ತದೆ. ಆ ಸ್ಥಿರ ಮನಸ್ಥಿತಿಯನ್ನು ಕಂಡು ರಾವಣ ಯಾವ ರೀತಿ ಪರಿವರ್ತನೆಯಾದ ಅನ್ನೋದನ್ನು ಇಲ್ಲಿ ಸಿಂಪಲ್ ಆಗಿ ಸಮರೈಸ್ ಮಾಡಿ ಬರೀಲಾಗಿದೆ. ನಂತರ ಗಾದೆ ಮಾತು. ಗಾದೆ ಮಾತು ಸಹಿತ ಬಹಳ ಇಂಪಾರ್ಟೆಂಟ್. ಇಲ್ಲಿ 4ಕ್ಕೆ 4 ಅಂಕಗಳನ್ನು ನೀವು ಪಡಿಬೇಕಂದ್ರೆ ಗಾದೆ ಮಾತಿನಲ್ಲಿ ಮೊದಲು ನೀವು ಮೊದಲನೆಯ ಪ್ಯಾರಾಗ್ರಾಫ್ನಲ್ಲಿ ಗಾದೆ ಮಾತಿನ ಮಹತ್ವವನ್ನು ಬರೀಬೇಕು. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಗಾದೆ ಮಾತಿನ ಮಹತ್ವವನ್ನು ಇಲ್ಲಿ ಎಕ್ಸ್ಪ್ಲೈನ್ ಬರೆಯಲಾಗಿದೆ. ಇಲ್ಲಿ ಗಾದೆ ಮಾತಿನ ಮಹತ್ವವನ್ನು ನೀವು ಬರೀಬೇಕು. ಅದರ ನಂತರ ಇಲ್ಲಿ ಎಕ್ಸ್ಪ್ಲನೇಷನ್. ಈ ಎಕ್ಸ್ಪ್ಲನೇಷನ್ನಲ್ಲಿ ನೀವು ಬಹಳ ಮುಖ್ಯವಾಗಿ ಏನನ್ನು ಬರಿಬೇಕಂದ್ರೆ 1 ಅಥವಾ 2 ಉದಾಹರಣೆಗಳನ್ನು ಬರೀಲೇಬೇಕು. ಅಂದರೆ ಈ ಒಂದು ಗಾದೆ ಮಾತನ್ನು ಸಮರ್ಥಿಸುವಂಥ 1-2 ಉದಾಹರಣೆಗಳನ್ನು ಬರೀಬೇಕು. ಅದರ ಜೊತೆಯಲ್ಲಿ ಈ ಒಂದು ಗಾದೆ ಮಾತಿಗೆ ಹೋಲಿಕೆಯಾಗುವಂಥ ಅದಕ್ಕೆ ಇದಕ್ಕೆ ಸಂಬಂಧಿಸಿದಂತಹ ರಿಲೇಟೆಡ್ ಆಗಿರುವಂತಹ ಇನ್ನೂ 1 ಅಥವಾ 2 ಗಾದೆ ಮಾತನ್ನು ನೀವು ಇಲ್ಲಿ ಬರಿಬೇಕು. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು ಈ ವಿದ್ಯಾರ್ಥಿ ಇಲ್ಲಿ ಕೊಟ್ಟಿರುವಂಥ ಗಾದೆ ಮಾತು ಹಣಕ್ಕಿಂತ ಗುಣ ಮುಖ್ಯ. ಈ ಒಂದು ಗಾದೆ ಮಾತಿನ ಇದು ರಿಲೇಟೆಡ್ ಆಗಿರುವಂಥ ಹಣ ನೋಡಿ ಗೆಳೆತನ ಮಾಡಬೇಡ, ಗುಣ ನೋಡಿ ಗೆಳೆತನ ಮಾಡು ಅನ್ನುವಂಥ ಗಾದೆ ಮಾತನ್ನು ಬರೀಲಾಗಿದೆ. ಇದನ್ನು ಕಡ್ಡಾಯವಾಗಿ ಬರೀಬೇಕು. 4ಕ್ಕೆ 4 ಅಂಕಗಳನ್ನು ಸಂಪೂರ್ಣವಾಗಿ ಪಡಿಬೇಕಂದ್ರೆ. ಅದರ ನಂತರ ಕನ್ನಡದಲ್ಲಿ ಪತ್ರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾವ ವಿದ್ಯಾರ್ಥಿಗಳು ಪಾಸಿಂಗ್ ಆಗಲಿಕ್ಕೆ, ಇದು ಫಿಕ್ಸ್ ಕ್ವಶನ್ ಇರುವುದರಿಂದ ಪಾಸಿಂಗ್ ಆಗಲಿಕ್ಕೆ ಇದನ್ನು ಸರಿಯಾಗಿ ಬರೆದ್ರೆ 4ಕ್ಕೆ 4 ಅಂಕ. ಇಲ್ಲಿ ಏನು ಕಾಟ್ ಹೊಡೆಯೋದು ಈ ರೀತಿ ಮಾರ್ಕ್ಸ್ಗಳನ್ನು ಮಾಡಿದರೆ 1-2 ಅಂಕಗಳನ್ನು ಇಲ್ಲಿ ಸುಲಭವಾಗಿ ಅವರು ಕಡಿಬಹುದು. ಕೊನೆಯದಾಗಿ ಇಲ್ಲಿ ಪ್ರಬಂಧ. ಪ್ರಬಂಧ ಬಹಳ ಇಂಪಾರ್ಟೆಂಟ್. ಇದಕ್ಕೆ 5 ಅಂಕ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಬಂಧಗಳನ್ನು ಬರೀಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಅಲ್ಲಿ ಕೊಟ್ಟಿರುವಂಥ ಟಾಪಿಕ್ಸ್ಗೆ ಸಂಬಂಧಿಸಿದಂಥ ಅವ್ರ ಕಡೆ ಮಾಹಿತಿ ಇರುವುದಿಲ್ಲ. ಆ ಒಂದು ಕಾರಣದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಬರೀಲಿಕ್ಕೆ ಆಗುವುದಿಲ್ಲ. ನೀವು ಇಲ್ಲಿ ಕನಿಷ್ಠ 2-2.5 ಪುಟವನ್ನು ಇದು
ಬರೀಬೇಕು ಪ್ರಬಂಧವನ್ನು. ಪ್ರಬಂಧದಲ್ಲಿ ಇಲ್ಲಿ ನೋಡ್ಬೋದು ಮತದಾನದ ಮಹತ್ವ. ಈ ಪ್ರಬಂಧವನ್ನು ಬಹಳ ಚಲೋ ಬರೆಯಲಾಗಿದೆ. ಇಲ್ಲಿ ಸ್ವಲ್ಪ ನಿಮಗೆ ಕನ್ನಡ ಭಾಷೆ ಮೇಲೆ ಒಂದು ಸ್ವಲ್ಪ ಹಿಡಿತ ಇರಬೇಕು. ಅಂದರೆ ಕನ್ನಡ ಭಾಷೆಯಲ್ಲಿ ಒಳ್ಳೆಯ ಸೆಂಟೆನ್ಸಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಬರಬೇಕು. ಅಂದಾಗ ನೀವು ಇಲ್ಲಿ ಸುಲಭವಾಗಿ 5 ಅಂಕಗಳನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಕೊನೆಯದಾಗಿ ಉಪಸಂಹಾರ. ಈ ರೀತಿ 3 ಹಂತಗಳಲ್ಲಿ ಡಿವೈಡ್ ಮಾಡಿ ಪ್ರಬಂಧವನ್ನು ಬರೀತಾರೆ. ಅದೇ ರೀತಿ ವಿದ್ಯಾರ್ಥಿ ಬರೆದಾನೆ, ಅದಕ್ಕೆ ಸಂಪೂರ್ಣವಾಗಿ 5 ಅಂಕಗಳನ್ನು ಕೊಡಲಾಗಿದೆ. ಇಲ್ಲಿ ಈ ಒಂದು ವಿದ್ಯಾರ್ಥಿ ಒಂದು 3.5 ಪುಟಗಳನ್ನು ಈ ಒಂದು ವಿದ್ಯಾರ್ಥಿ ಬರೆದಾನೆ. ನೀವು ಇಲ್ಲಿ 2-3 ಪುಟಗಳನ್ನು ಬರೀಬಹುದು. ಉಪಸಂಹಾರ ಕಡ್ಡಾಯವಾಗಿ ಬರೀಬೇಕು. ನಿಮಗೆ ಪ್ರಬಂಧವನ್ನು ಬರೀಲಿಕ್ಕೆ ಮುಖ್ಯವಾಗಿ ಆ ಪ್ರಬಂಧವನ್ನು ನೀವು ಚಾಯ್ಸ್ ಮಾಡುವಾಗ, ನೀವು ಮೊದಲು ಡಿಸೈಡ್ ಮಾಡುವಾಗ ನೀವು ನೋಡಬೇಕು ನಿಮ್ಮ ಹತ್ತಿರ ಆ ಒಂದು ಪ್ರಬಂಧಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಇದೆಯಾ. ನೀವು 2-3 ಪುಟಗಳನ್ನು ಆ ಒಂದು ಕೊಟ್ಟಿರುವಂಥ ವಿಷಯದ ಮೇಲೆ ಪ್ರಬಂಧವನ್ನು ಬರೀಲಿಕ್ಕೆ ನಿಮಗೆ ಸಾಧ್ಯನಾ ಅನ್ನೋದನ್ನು ನೋಡಿ ಆ ಒಂದು ಪ್ರಬಂಧವನ್ನು ಚಾಯ್ಸ್ ಮಾಡಬೇಕು. ಚಾಯ್ಸ್ ಮಾಡಿಕೊಂಡು ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಮತ್ತು ಸಾಧ್ಯವಾದರೆ ನಿಮ್ಮ ಪುಸ್ತಕದಲ್ಲಿ ಏನಾದರೂ ಅದಕ್ಕೆ ಸಂಬಂಧಿಸಿದಂಥ ಏನಾದರೂ ಕೇಳಿದರೆ ಅದರಲ್ಲಿರುವಂಥ ಕೆಲವೊಂದು ಮಾಹಿತಿಯನ್ನು ನೀವು ಇಲ್ಲಿ ಹಾಕ್ಬೋದು. ಇಲ್ಲಿ ಪ್ರಶ್ನೆಗಳನ್ನು ನಿಮ್ಮ ಪುಸ್ತಕದಿಂದ ಏನು ಕೇಳುವುದಿಲ್ಲ. ಇದು ಔಟ್ ಆಫ್ ದ ಸಿಲೆಬಸ್. ಇದು ಟಾಪಿಕ್ ಯಾವ ರೀತಿ ಇರುತ್ತೆ, ನೀವು ನಿಮ್ಮ ಒಂದು ಜನರಲ್ ನಾಲೆಜ್ನ ಮೇಲೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಸಾಧ್ಯ ಆದರೆ ಒಂದು 10-15 ಟಾಪಿಕ್ಸ್ಗಳ ಮೇಲೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಇಟ್ಕೊಂಡ್ರೆ ಬಹಳ ಬೆಟರ್. ಯಾವ ಒಂದು ಪರಿಸರ, ಇದು ಸ್ವಚ್ಛ ಭಾರತ್, ಇಂಥ ಒಂದು ಟಾಪಿಕ್ಸ್ಗಳ ಮೇಲೆ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹಿಸಿಟ್ಕೊಂಡ್ರೆ ನಿಮಗೆ ಸುಲಭವಾಗಿ ನೀವು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಬಂಧಗಳಿಗೆ ಉತ್ತರವನ್ನು ಬರೀಬಹುದು. ಈ ರೀತಿ 100-100 ಅಂಕಗಳನ್ನು ಪಡೀಲಿಕ್ಕೆ ನೀವು ಉತ್ತರಗಳನ್ನು ಬರೀಬೇಕು. ಕನ್ನಡದಲ್ಲಿ 100-100 ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಈ ಒಂದು ಉತ್ತರ ಪತ್ರಿಕೆ ನೋಡಿದ ನಂತರ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅನ್ನೋದನ್ನು ನೀವು ಕಲಿಬೇಕು. ಇಲ್ಲಿ ಗಾದೆ ಮಾತಿನಲ್ಲಿ ಮತ್ತು ಪದ್ಯವ ಭಾಗವನ್ನು ವಿವರಣೆ ಮಾಡುವಾಗ ನೀವು ಬಹಳ ಸ್ವಲ್ಪ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕಲಿತರೆ ಸಂಪೂರ್ಣ ಅಂಕಗಳನ್ನು ಪಡ್ಕೊಳ್ಳುವುದು ಅಷ್ಟೊಂದು ಕಷ್ಟ ಏನೂ ಇಲ್ಲ. ಮತ್ತು ಮುಂದೆ ಬರುವಂಥ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಉತ್ತರ ಪತ್ರಿಕೆ 100-100 ಅಂಕಗಳನ್ನು ಪಡೆದಿರುವಂಥ ಉತ್ತರ ಪತ್ರಿಕೆ ಮತ್ತು ಇನ್ನೊಂದು ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡು ಇದನ್ನು ಹೋಲಿಕೆ ಮಾಡಿ ನೋಡೋಣ. ಯಾವ ಕಾರಣಕ್ಕಾಗಿ ಆ ಒಂದು ಉತ್ತರ ಪತ್ರಿಕೆಯಲ್ಲಿ ಅಂಕಗಳನ್ನು ಕಡಿಯಲಾಗಿದೆ ಮತ್ತು ಉತ್ತರಗಳನ್ನು 2 ವಿದ್ಯಾರ್ಥಿಗಳು ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. PUCಗೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳನ್ನು ಪಡೀಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗಾಗಲೇ ನಾವು ಇಂಗ್ಲೀಷ್, ಜಾಗ್ರಫಿ, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ ಇವೆಲ್ಲದರ ಮೇಲೆ ವಿಡಿಯೋನ ಈಗಾಗಲೇ ನಾನು ಮಾಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಎಲ್ಲ ವಿಡಿಯೋಗಳು ಸಿಗುತ್ತೆ. ನೀವು ಸೀರಿಯಲ್ ವೈಸ್ ಆ ವಿಡಿಯೋಗಳನ್ನು ನೋಡ್ಬೋದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.